ಮಾಡ್ಕೊಂಡೆಲ್ಲ ಕುಡಿದು ಬಿಟ್ಟಿದೀವಿ. ಪಾಪ ಅವ್ರಿಗೆ ಮೊಸರ ಇಲ್ಲ ಗುರು, ಪಾಪ ಮೊಸರು ಖಾಲಿ ಆಗೋಗೈತೆ. ಮೊಸರ ಇಲ್ಲ ಖಾಲಿನ, ಪಾಪ ಖಾಲಿ ಆಗೋಗಿದೆ. ಮಜ್ಜಿಗೆ ಕುಡಿದು ಬಿಟ್ರೆ ಎಲ್ಲ ಮೊಸರ ಖಾಲಿ ಆಗೋಗೈತೆ ಪಾಪ ಅವ್ರಿಗೆ. ಅಯ್ಯಪ್ಪ ಸಾಂಗ್ ಹಾಕೊಂಡ್ ಕೂತವ್ರೆ ಎಲ್ಲ. ಫೋಟೋ ಸಲೋಡಲ್ಲಿ ಫೋಟೋ ತೆಗಿಯಕ್ ಎಲ್ಲ ಹೋಯ್ತಿರೋದನ್ನು ಕೃಷ್ಣ ಭಯ್ಯ. ಇಲ್ಲಿ ನೋಡಿಲ್ಲ, ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು. ಜೀರಾ ವಾಟರ್ ಕುಡಿತವ್ರೆ, ಇರ್ಲಿ ಬೇಜಾರಿಲ್ಲ. ಮಾಡಿದ್ರ ಸುಮ್ನೆ ತಬ್ದಿರೋದ್ ನಾನು. ಏ ನೀವ್ ಮಾತಾಡ್ಲಿಲ್ಲ ಮತ್ತೆ ಅದೆಲ್ಲ ರೊಮ್ಯಾಂಟಿಕ್ ಕೊಟ್ಟರೆ ಇನ್ನ ಚೆನ್ನಾಗ್ ಬರುತ್ತೆ. ಪ್ಲೇಸ್ ಗಳು ಹೇಳಿ, ಪ್ಲೇಸ್ ಗಳು ನೀವ್ ಹೋಗಿ ಅವ್ನ ಮೇಲ್ ಬಿದ್ದೀರಾ. ಯಾರೋ ನೀನು, ಯಾರೋ ನೀನು. ಅಯ್ಯೋ ಎಲ್ಲೆಲ್ಲಿಂದ ಫೋಟೋ ಶೂಟ್ ಆಗ್ತಾ ಇದ್ದೆ ಗೊತ್ತಾ? ಅಯ್ಯೋ ಅಲ್ಲಿ ಕೃಷ್ಣ ಭಯ್, ಕೃಷ್ಣ ಭಯ್ ಕೆಳಕ್ ಕೃಷ್ಣ ಭಯ್. ಎಷ್ಟು ಜನ ಇನ್ನ ಎಲ್ಲಿಗ್ ಹೋಗ್ಬೇಕು? ಅಲ್ಗ ಅಲ್ಲಿ ಹಿಂಗ್ ಹೋಗ್ಬೇಕು. ಇಲ್ಲಡಿ ಹಂಗ ಹೋದ್ರೆ ಈಸಿ, ಅದು ಆ ಕಡೆಯಿಂದ ಈ ಕಡೆ ಹೋದ್ರೆ ಜಾಸ್ತಿ ಆಗುತ್ತೆ. ಬನ್ನಿ ಈ ಕಡೆ ಲೋನ್ಲಿನೆಸ್ ತೋರಿಸ್ತವ್ರೆ. ಬೇಡ ಪೋಮ್ ಬ್ರೋ, ಫೀಲ್ ಇಟ್, ನೇಚರ್ ನ ಫೀಲ್ ಮಾಡಿ, ಒಳಗಡೆ ಇಂದ ಬರ್ಲಿ, ಫುಲ್ ಫೀಲ್ ಇಟ್. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದ್ರೆ ಐ ತಿಂಕ್ ಒಂದೇ ಸೆಕೆಂಡ್ ಚೆಕ್ ಮಾಡ್ಬಿಡ್ತೀನಿ. ಟೈಮು 7:30 ಆಗ್ತಾ ಬಂದೈತೆ. ಇವರೆಲ್ಲ ಮೇಲೆ ಹೋಗಿದ್ರಪ್ಪ, ಮೇಲೆ ಹೋಗ್ಬಿಟ್ಟು ಮೇಲೆ ಏನಿದೆ ಅಂತ ನೋಡ್ಕೊಂಬರಕ್ ಹೋಗಿದ್ರು ಗಾಡಿ ಎತ್ಕೊಂಡು. ಅನಿರುದ್ಧ ಎಲ್ಲ ಮೇಲೆ ಹೋಗಿದ್ರು, ಇನ್ನೊಂದೆರಡು ಗಾಡಿಗಳು ಹೋಗಿದಾವೆ ಬರ್ತಿದ್ದಾವೆ. ಸೊ ಇನ್ನೊಂದೆರಡು ಗಾಡಿಗಳು ಹೋಗಿದ್ವು ಬರ್ತಾ ಇದ್ದಾವೆ. ಸೊ ಇವಾಗ ಏನು ಪ್ಲ್ಯಾನು ಅಂದರೆ ಏನೂ ಇಲ್ಲ, ಕ್ಯಾಂಪ್ ಫೈರ್ ಆಗ್ತಿದ್ದಾರೆ, ಪಾರ್ಟಿ ಮಾಡೋಲ್ಲ, ಪಾರ್ಟಿ ಮಾಡ್ತಾರೆ, ಊಟ ಮಾಡ್ತಾರೆ. ಸೊ ಅಷ್ಟೇ ಇರೋದು. ಇವಾಗ ಲೈಟ್ ಇಲ್ಲ ಇಲ್ಲಿ, ಕ್ಯಾಂಪ್ ಫೈರ್ ಆಗ್ತಾರೆ. ರೋಡಿಂಗ್ ಮಾತ್ರ ಸಕ್ಕತ್ತಾಗಿತ್ತು, ನೀವು ನೋಡಿರ್ತೀರಾ. ನನಗಂತೂ ಸುಸ್ತಾಗೋಯ್ತು ಗುರು, ಮೇಲೆ ಹತ್ತಿ ಇಳಿದು ಗಾಡಿಗಳನ್ನೆಲ್ಲ ಇಳಿದು ಇದನ್ನು ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಎಲ್ಲ ಚಿಲ್ ಔಟ್ ಮಾಡ್ತಿದ್ದಾರೆ, ಕುತ್ಕೊಂಡು ಮಾತಾಡ್ತಾ. ನಂದು ಬ್ಲಾಗ್ಸು ಅದು ಇದೆಲ್ಲ ಮಾಡೋಲ್ಲ, ಎಡಿಟ್ ಮಾಡ್ತಾಯಿದ್ದಾರೆ, ರೀಲ್ಸ್ ಆಗ್ತಾ ಇದ್ವಿ. ಸೊ ಇವಾಗ ಇನ್ನೇನಿಲ್ಲ, ಊಟ ಮಾಡಿ ಕ್ಯಾಂಪ್ ಫೈರ್ ಹಾಕ್ತಾರೆ, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇನ್ನು ಕ್ಯಾಂಪ್ ಗೇಮ್ಸ್ ಇನ್ನು ಇದು ಟೆಂಟ್ ಎಲ್ಲ ಹಾಕಬೇಕು. ಸೊ ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ವ್ಲಾಗರ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಕ್ಯಾಂಪ್ ಫೈರಿಂಗಲ್ಲಿ ಒಂದು ಲೈಟ್ ಹಾಕಿದ್ದಾರೆ ಇವಾಗ. ಸೊ ಇದು ಸೌದೆ ಹೊಡಿತಾ ಇದ್ದಾರೆ ಅವರು ಕ್ಯಾಂಪ್ ಫೈರ್ ಆಗೋಕ್ಕೆ. ಫುಲ್ಲು ಅವಾಗಿಂದ ತೊಗೊಂಬಂದರು ಎಲ್ಲ ಸೌದೆ ತೊಗೊಂಬಂದು ಕ್ಯಾಂಪ್ ಫೈರ್ ಹಾಕೋಕ್ಕೆ ಫುಲ್ಲು ರೆಡಿ ಆಗ್ತಾ ಇದೆ. ಇಲ್ಲೇ ಕ್ಯಾಂಪ್ ಫೈರು, ಅಲ್ಲಿ ಕುತ್ಕೊಂಡಿದ್ದೆ ಎಲ್ಲ ಚಿಲ್ ಔಟ್ ಮಾಡ್ಕೊಂಡು. ಅಲ್ಲಿ ಎಲ್ಲ ಗೇರ್ಸ್ ನೋಡಿ ಯಾವ ಥರ ಮಿನ 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 ಅಂತ ಇದಾಗ್ತಿದ್ದಾವೆ ಗೇರ್ಸ್ ಎಲ್ಲರದು. ಸೊ ಕ್ಯಾಂಪ್ ಫೈರ್ ಇಲ್ಲೇ ಇರೋದು. ಸೊ ಎಲ್ಲ ಇಲ್ಲೇ ಕುತ್ಕೊಂಡು ಚಿಲ್ ಔಟ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೋಡ್ತೀರಾ ಅವಾಗಲ್ಲಿ. ಓಕೆನಾ? ಎಲ್ಲ ಬೈಕ್ಸು, ರೈಡಿಂಗ್ ಜಾಕೆಟ್ಸು, ಹೆಂಗೆ ಕಾಣ್ತಿದೆ ಗೊತ್ತಾ? ನಮ್ಮದು ಬೇರೆ ಸ್ಲಿಪ್ಪರ್ಗಳಿಲ್ಲ, ಶೂಗಳು ಹಾಕೊಂಬಂದು ಹಿಂಸೆ ಆಗ್ಬಿಟ್ಟೈತೆ. ಸೊಳ್ಳೆಗಳ ಶಾರ್ಟ್ಸ್ ಬೇರೆ ಹಾಕೊಂಬಿಟ್ಟಿದ್ದೀವಿ, ಸೊಳ್ಳೆಗಳು ಕಚ್ತಾ ಇದೆ. ಇವಾಗ ಸ್ವಲ್ಪ ಇದು ಕ್ಯಾಂಪ್ ಫೈರಿಂಗ್ ಆಯಿತು ಅಂದರೆ ಸ್ವಲ್ಪ ಇದಕ್ಕೆ ಅವೇಗೆ ಯಾವುದು ಸೊಳ್ಳೆಗಳು ಕಾಣಲ್ಲ, ಬರೋದು ಇಲ್ಲ. ಓಕೆ, ಕ್ಯಾಂಪ್ ಫೈರು ಇನ್ನೊಂದು ಹತ್ಕೊಳ್ಳುತ್ತೆ. ಎಲ್ಲ ಚೇರ್ಗಳು ಹಾಕ್ಕೊಂಡು ಇಲ್ಲಿ ಕುತ್ಕೊತಾ ಇದೆ. ಇಲ್ಲಿ ನೋಡಿ ಯಾವ ಥರ ಕಾಣ್ತಿದೆ ಗೊತ್ತಾ? ಎಲ್ಲ ಗಾಡಿಗಳು, ರೈಡಿಂಗ್ ಜಾಕೆಟ್ಸ್ದು, ಒಳ್ಳೆ ಈ ಮಿನ್ ಏನಂತಾರೆ ಮಿನ್ಸು ಹುಳ ಬಂತ ಬರ್ತಾವಲ್ಲ, ಆ ಥರ ಕಾಣ್ತಿದೆ ನೋಡಿ. ಇಲ್ಲೆಲ್ಲ ಚುಕ್ಕಿ 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 ಎಲ್ಲ ಹೆಂಗೆ ಕಾಣ್ತಿದೆಯಲ್ಲ. ಕ್ಯಾಂಪ್ ಫೈರ್ ಸ್ಟಾರ್ಟ್ ಆಯ್ತು ಗುರು. ಓಕೆ, ಸೊ ಎಲ್ಲ ಇಲ್ಲಿ ಕುತ್ಕೊಂಡಿದ್ದೀವಿ, ಇಲ್ಲೇ ಎಲ್ಲ ಚೇರ್ ಹಾಕೊಂಡು ಕುತ್ಕೊಂಡಿದ್ದೀವಿ ಈ ಥರ. ಇನ್ನ ಏನು ಗ್ರೂಪಲ್ಲಿ ಇನ್ನೊಂದಿಷ್ಟು ಗಾಡಿಗಳೆಲ್ಲ ಈ ಸೈಡ್ ಹಾಕೊಂಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಅಭಿ ಆಗುತ್ತೆ. ಸ್ಟಾರ್ಟಿಂಗ್ ನಂದೇ ಗಾಡಿ ಐತೆ ಗುರು, ಅದೇ ತಲೆನೋವು. ಬಾರ್ಬಿಕ್ಯೂ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ, ಫುಲ್ ಕ್ಯಾಂಪ್ ಫೈರ್, ಫುಲ್ ಬೆಂಕಿ. ಸೊ ನಾನ್ ವೆಜ್ ರೆಡಿ ಆಗ್ತಾ ಇದೆ, ಲೋಟ್ ಮಾಡ್ತಿದ್ದಾರೆ, ಅಲ್ಲೇನು ತೋರ್ಸೋದು ಬೇಡ. ಓಕೆನಾ? ಸೊ ಇಲ್ಲಿ ಬಾರ್ಬಿಕ್ಯೂ ಫುಲ್ ರೆಡಿ ಆಗ್ತಾ ಇದೆ, ನಾನ್ ವೆಜ್ ರೆಡಿ ಆಗ್ತಾ ಇರೋದು. ವೆಜ್ಜು ಇದೆ, ಸೊ ವೆಜ್ಜು ಇದಾದಮೇಲೆ ವೆಜ್ಜು ರೆಡಿ ಆಗುತ್ತೆ. ಸಕತ್ತಾಗಿದೆ, ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯೆನ್ಸ್ ಇದು ಬಾರ್ಬಿಕ್ಯೂದು. ಯಾವ ಥರ ಐತೆ? ಒಂದು ಸ್ಲಿಪ್ಪರ್ ಬೇರೆ ಹಾಕಿಲ್ಲ, ಮುಂದೆ ಹೋದ್ರೆ ಅಷ್ಟೇ.
ಎಷ್ಟೊತ್ತಾಗುತ್ತೆ ಸರ್ ಇದು? ಟ್ವೆಂಟಿ ಮಿನಿಟ್ಸ್ ಬೇಕಾ? ವಸಂತ್ ಅವರು ಮಾಡ್ತಾ ಇದಾರೆ, ಅವರು ಫುಲ್ ಇದನ್ನ ಎತ್ತಿ ಎತ್ತಿ ರೊಟೇಟ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಫುಲ್ ಸೇದ ಉಳುತ್ತೆ. ಅವ್ರು ಮಾಡ್ತಾ ಇದಾರೆ ಪಾಪ, ಫುಲ್ ಕೆಲ್ಸ ಇದು ನೋಡೋಣ. ಸೊ ಇಲ್ಲಿ ಇಲ್ಲಿ ಏನು ಅಂದ್ರೆ ಎಲ್ಲರ ಬಗ್ಗೆನೂ ಏನಾಗ್ತಾ ಇದೆ ಅಂದ್ರೆ ಇಂಟ್ರೊಡಕ್ಷನ್ ನಡೀತಾ ಇದೆ. ಯಾರು ಹೆಂಗೆ ಏನು ಯಾವ ಬೈಕ್ ಓಡಿಸ್ತಾರೆ, ಏನು ಮಾಡ್ತಾರೆ, ಏನು ಎಂತ ಅಂದ್ಬಿಟ್ಟೆಲ್ಲ ನಡೀತಾ ಇದೆ. ಆಗಲಿ, ನಮ್ದು ಒಂದು ಆಯಿತು, ಇದು ಲಾಸ್ಟ್ ಇವರೊಬ್ರು ಇದ್ದಾರೆ ಅನ್ಕೊಂತೀನಿ, ನೋಡೋಣ. ಓಕೆನಾ? ಫುಲ್ ಡ್ಯಾನ್ಸ್ ನಡೀತಾ ಇದೆ ಎಲ್ಲಾರ್ದು, ಫುಲ್ ಡ್ಯಾನ್ಸ್. ಗಿರಿಬ್ರು ಅಂತರ ಫುಲ್ ಆನು ಗಿರಿಬ್ರು. ಫುಲ್ ಬ್ಲೀಚಿಂಗ್ ಪೌಡರ್ ಅಲ್ಲ ಅದ್ದಿದ್ರು ನಿಂದು ಗ್ಯಾರಂಟಿ. ಅಯ್ಯೋ ಫುಲ್ ಜೋಶ್, ಜೋಶ್. ಕ್ರೇಜಿ ಆದರ್ಶ, ಕಾಸ ಹಾಕ್ಬಿಟ್ಟು ಹೋಗ. ಸೊ 11 ಗಂಟೆ ಆಗೈತೆ, ನಾನು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದೆ. ಆದರ್ಶ್ ಅವರೆಲ್ಲ ಎಬ್ಬಿಸ್ತಾ ಇದ್ರು. ಊಟ ಏನೇನಿದೆ? ಸಾಂಬಾರು, ನಾನ್ ವೆಜ್ ಇದೆ, ಪಾಪಡ್ ಇದೆ, ರೋಟಿ ಇದೆ, ಅನ್ನ ಇದೆ, ಅನ್ನ ಗೊಜ್ಜಿದೆ, ರೋಟಿ. ಇದು ಯಾವ ಕಾಳು ಇದು? ಇದು ಏನಂತಾರೆ, ಕಾಳಿದೆ, ಕಾಳ ಪಲ್ಯ, ಫುಲ್ಲು ರೈಸು. ಊಟ ಮಾಡೋಣ. ಫುಲ್ ನಿದ್ದೆ ಎಳಿತಾ ಐತೆ, ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಊಟ ಮಾಡಿ ಸಿಗ್ತೀನಿ. ಎಲ್ಲ ವಯಸ್ಸು ಊಟ ಮಾಡ್ತಿದ್ದಾರೆ ಇವಾಗ. ಸೊ ಎಲ್ಲ ಅವರು ಇಲ್ಲಿ ಅವ್ರು ಹೇಳ್ತಾ ಇರೋದು ಆನೆ ಸೌಂಡ್ ಅವಾಗ್ಲೇ ಬಂತು, ಅವಾಗ್ಲೇ ಇಲ್ಲ ಅವಾಗ್ಲೇ ಬಂದಿದ್ದು. ನಾನೆಲ್ಲ ನೀವೇನೋ ಸಾಂಗ್ ಹಾಕಿದ್ರ ಅನ್ಕೊಂಡೆ. ಆನೆದು ಅವಾಗ್ಲೇ ಆ ಮೇಲ್ಗಡೆ ಸೌಂಡ್ ಬಂತು, ಸೀರಿಯಸ್ ಆಗಿ ಲಿಟ್ರಲಿ ಸೌಂಡ್. ಸುಮ್ನೆ ರಿಸ್ಕ್ ಅಂತಿದ್ದಾರೆ, ಆನೆಗಳಿದಾವೆ ಅದಕ್ಕೆ. ಸೊ ಅವ್ರಿಗೆ ಬೇಜಾರ ಇದೆ, ನಾವ್ ಅಲ್ಲೇ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಇದ್ವು ಲದ್ದಿಗಳು. ಹೌದಾ? ಸೊ ಅವಾಗ್ಲೇ ಸೌಂಡ್ ಬಂತು. ಓಕೆನಾ? ನಾನು ಏನ್ ಅನ್ಕೊಂಡೆ, ಇಲ್ಲಿ ಯಾವ್ದೋ ಸಾಂಗ್ ಅಲ್ಲಿ ಏನೋ ಮ್ಯೂಸಿಕ್ ಅಲ್ಲಿ ಬಂತು ಅನ್ಕೊಂಡು ಸುಮ್ನಾದೆ ನಾನು. ಅವಾಗ್ಲೇ ಸೌಂಡ್ ಬಂತು, ನಾನು ಲಿಟ್ರಲಿ ಅನ್ಕೊಂಡೆ ಏನೋ ಎಲ್ಲ ಇದೆ, ಯಾವ್ದೋ ಸಾಂಗ್ ಹಿಂಗ್ ಹಾಕಿರ್ಬೇಕು, ಬೇಜಾರಿದೆ. ಸೊ ಅದಕ್ಕೆ ಅವರು ಬೇಡ ಅನ್ಬಿಟ್ಟು. ಸೊ ಸಿಕ್ಕವಟ್ ಆಡಾಗ್ಬಿಟ್ಟಿದೆ, ಊಟ ಆಗ್ಬೇಕು ಎಲ್ಲ 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 ಚಿಲ್ ಔಟ್ ಮಾಡ್ತವ್ರೆ ಕುತ್ಕೊಂಡು ಇಲ್ಲೇ ಎಲ್ಲ. ನಾಳೆ ಬೆಳಿಗ್ಗೆ ಸಿಗೋಣ, ಮಾರ್ನಿಂಗ್ ವ್ಯೂ ಯಾವ ತರ ಐತೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಓಕೆನಾ? ಬೈ ಗೈಸ್, ಗುಡ್ ನೈಟ್. ಸೊ ಗುಡ್ ಮಾರ್ನಿಂಗ್ ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 6:00 ಆಗ್ತಾ ಬಂತು, ಅಂದರೆ ಸಾರಿ 5:45 ಸಮಥಿಂಗ್ ಆಯಿತು. ಸನ್ರೈಸ್ ಆಗ್ತಾ ಇದ್ದೆ, ಎಲ್ಲ ನಮ್ಮ ಕಂದದಗುಡಿ ಗಜ್ಜೆಗಳು ಸೌಂಡ್ ಮಾಡಿ 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 ಸರಿಯಾಗಿಟ್ರು. ಬದ್ದಿರೋ ಆನೆನೂ ರಿಟರ್ನ್ ಹೋಯ್ತು ಅನ್ಸುತ್ತೆ. ಹಾಂ, ನಮ್ಮ ಗಂಧದಗುಡಿ ಗಜ್ಜೆಗಳು ಸೌಂಡ್ ಹೊಡೆದು ಹೊಡೆದು ಆನೆನೆ ಓಡಿಸ್ರು ಅನ್ಸುತ್ತೆ ನೈಟು.
ಅಯ್ಯೋ ಚಳಿ, ಹಾ ಸೀರಿಯಸ್ ಅಂದ್ರೆ ನೀನ್ ಎರಡು ಎರಡು ಹಾಕೊಂಡು ಚಳಿ ಅಂತ. ಸೋ ಗುಡ್ ಮಾರ್ನಿಂಗ್ ಗೈಸ್, ಸೊ ಟೈಮ್ ಬಂದ್ಬಿಟ್ಟು ಇವಾಗ ಐ ಥಿಂಕ್ 6 ಆಗಿದೆ ಅನ್ಕೊಂತೀನಿ. ಏನು ಬ್ಯೂಟಿಫುಲ್ ಪ್ಲೇಸ್ ನೋಡಿ ಸೌಂಡು. ಚಳಿ ಆಗ್ತೈತೆ, ಮೊಬೈಲ್ ಹಿಡಿಯೋಕ್ಕೂ ಆಗ್ತಾಯಿಲ್ಲ ಅಷ್ಟು ಚಳಿ ಇದೆ. ಫುಲ್ ಫಾಗ್ ಇದೆ. ಫಾಗ್ ನೋಡಬೇಕು ಅಂದರೆ ಅಂದರೆ ಫಾಗ್ ಅಂದರೆ ಮಂಜು, ಫುಲ್ ಮಂಜಿದೆ. ಸೀಟು ನೀರು ಇದಿದೆ. ಓ ಶಿಟ್, ಇಲ್ಲಿ ಟೈಮ್ ಲಾಸ್ ನಡೀತಾ ಇದೆ. ಮೇಲ್ಗಡೆ ಇಲ್ಲಿ ಮಲಗಿದ್ರು ಇವರೆಲ್ಲ ನೋಡ್ಬಿಟ್ಟು ಹೊಟ್ಟೆ ಹೊರ್ಕೋಬಾರ್ದು ಅಂತೆ, ಅದಕ್ಕೆ ರೂಮ್ ಟೂರ್ ಮಾಡ್ಕೊಡ್ತವ್ರು ನಮ್ಗೆ. ಹೊಟ್ಟೆ ಹೊರ್ಕೋಬಾರ್ದು ಅಂದ್ಬಿಟ್ಟು ಲೈಟ್ ಹೆಂಗ್ ಹೊಡಿತಾ ಇಲ್ಲ. ಯಾವುದು ಯಾವ? ಓ ಈ ಲೈಟಾ? ಓಕೆ. ಅಯ್ಯೋ ಅಯ್ಯೋ, ಬೆಡ್ಡೆ ಕೊಟ್ಟವ್ರಲ್ಲ ಇವ್ರಿಗೆ. ಹೋಗ್ ಮೇಲ್ ನೋಡು. ಸೊ ಮೇಲ್ಗಡೆನೂ ಇದೆ. ಏ ಅರ್ಧ ಇಲ್ಲಿ ಸೌಂಡ್ಗಿಂತ ಇದೆ ಸೌಂಡ್ ಇದೆ ಎಲ್ಲಾದ್ರು. ವಾವ್ ನೋಡಿ ನಿಂಗಿದೆ. ಏ ನಾನೇನ ಓ ಆ ತೂತಿಂದಾರಾ? ಫುಲ್ ಡೂಪ್ಲೆಕ್ಸ್ ಇದು. ಇರೋ ನನಗೇನೋ ಪ್ಲಾನ್. ನಾನು ಬರ್ತಾ ಇಲ್ವಾ? ಹೌದಾ? ಓಕೆ. ಸೊ ಇಲ್ಲಿಂದ ಏ ಇಲ್ಲಿ ನೋಡ್ಗು, ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಸನ್ರೈಸ್ ಇದೆ ತೂತಿಂದ. ಸಾಕಾದಾಗಿದೆ ತೂತಿಂದ. ಬ್ಲಾಕ್ ಕಾಫಿ ವೈಟ್ ಕಾಫಿ ಸಲುವಾಗಿ ಬ್ಲಾಕ್ ವೈಟ್ ಮತ್ತೆ ಹೇಳ್ತಾವ್ರೆ. ಇವನ್ಗೆ ಅರ್ಥ ಆಗ್ತಾ ಇಲ್ಲ ಗಿರಿಗೆ. ಅಯ್ಯೋ, ವೈಟ್ ಕಾಫಿ ಬ್ಲಾಕ್ ಕಾಫಿನೂ ಇದೆ ಅಂತ ಇಲ್ಲಿ. ಸೂಪರ್ ಅಲ್ಲ ನಡ್ರಿ, ಹೋಗೋಣ ಕೆಳಗೆ ಹೋಗಿ ಬ್ಲಾಕ್ ಕಾಫಿನ ಕುಡಿಯೋಣ. ಇವ್ರು ಹೇಳೋ ಕಾಣ್ತಿಲ್ಲ. ಒಳ್ಳೆ ಸನ್ರೈಸ್ ಆಯ್ತು, ಒಳ್ಳೆ ವ್ಯೂ ಇದೆ ಹೊರಗಡೆ. ಟೈಮ್ ಸ್ಪೆಂಡ್ ಮಾಡೋಣ ಹೊರಗಡೆ. ಡ್ರೋನ್ ಹಾರಿಸ್ತಾ ಇದ್ರು, ನೋಡೋಣ. ಹಿಡ್ಕೊಂಡು ಕೆಳಗಿಳಿಯೋದು ಸಿಕ್ಕಾಬಿಡ ಕಷ್ಟ ಇದೆ. ಹಿಡ್ಕೊಂಡು ಫೈನಲಿ ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಬಂದೆ ಅನ್ಸುತ್ತೆ. ಇಲ್ಲ ಅಂಬ್ರೋದು ಹಾಕೊಂಡು ನೋಡಿ ಆಡ್ತಾ ಇದೆ ಸ್ಲಿಪ್ಪರು. ಯಾರ್ಯಾವ್ರೆಲ್ಲ ಇನ್ನ ಮಲಗಿರೋರು ಟೆಂಟ್ ತೆಗಿಬೇಕು, ಎಬ್ಬಿಸ್ರೆ ಎಲ್ಲರೂ ಬೇಗ. ಕೃಷ್ಣ ಅವರೇ ಫುಲ್ ಔಟು. ಕೃಷ್ಣ ಅವರು ಥರ್ಮಲ್ ಲೇಯರು ಅಲ್ಲ, ನಾವು ಬರೀ ಒಂದ್ ಲೇಯರ್ ಹಾಕೊಂಡು ನೋಡಿ. ಪಿಲ್ಲೋನೇ ಇಲ್ಲ, ಪಿಲ್ಲೋನೇ ಇಲ್ಲ ನೋಡಿ. ಪಿಲ್ಲೋ ನೋಡಿ ಹೊರ್ಗಡೆ ಸೌಸ್. ಇದು ಏನಂತಾರೆ ಸನ್ರೈಸ್ ನೋಡ್ಬರಿ, ಸ್ವರ್ಗ. ಆಮೇಲೆ ನರಕ ಆಗತ್ತೆ, ಆಮೇಲೆ ಬಿಸಿಲು ಬಂದ್ರೆ ನರಕ. ಹೇಳ್ರಿ, ಬರ್ರಿ ಬೇಗ. ಫುಲ್ಲು ಸಕ್ಕದಾಗಿದೆ. ಎದ್ದ ತಕ್ಷಣ ಹಂಗೆ ನೋಡ್ರಿ, ಹೇಳ್ತೀನಲ್ಲೇ. ಡ್ರೋನ್ ಹಾರಿಸ್ತವ್ರೆ ಸೂಪರ್ ಆಗಿ. ಪವನ್ ಹತ್ರ ತಗೊಂಬ ಹಂಗೆ. ಎಲ್ಲ ಎದ್ರು ಇವಾಗ ಎಲ್ಲ ಎದ್ದು ಮಾತಾಡ್ತಾ ನಿಂತ್ಕೊಂಡಿದ್ದಾರೆ. ಡ್ರೋನ್ ಹಾರಿಸ್ತವ್ರೆ ಸಿ ಕೆ ಬ್ರೋ, ಅನಿರುದ್ಧ ಸಿ ಕೆ ಬ್ರೋ ಎಲ್ಲ ಅಲ್ಲಿ ನಿಂತ್ಕೊಂಡವ್ರೆ. ಟೀ ಸಲುವಾಗಿ ವೇಟ್ ಮಾಡ್ತಾ ಇದ್ವಿ. ಸೊ ಕಾಫಿ ಇಲ್ಲ ಟೀ ಯಾವುದೋ ಒಂದು ಬರುತ್ತೆ ಅಂತ. ಹಾಲು ಒಡೆದೋಯ್ತು ಅಂತದ್ದು, ಯಾಕಂದರೆ ಇಲ್ಲಿ ಫ್ರಿಜ್ಜು ಗಿಜ್ಜು ಏನೂ ಇಲ್ಲ, ಕ್ಯಾಂಪ್ ಸೈಟ್ ಅಲ್ಲ. ಸೊ ಹಂಗಾಗಿ ಬ್ಲ್ಯಾಕ್ ಕಾಫಿ ಕೊಟ್ಟವ್ರೆ. ಫೈನ್ ನಡೆಯುತ್ತೆ ಕ್ಯಾಂಪಿಂಗ್ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ಬ್ಲ್ಯಾಕ್ ಕಾಫಿನೇ ಸರಿ. ತಲೆ ಬರೆ ಸ್ವಲ್ಪ ಲೈಟಾಗಿ ಕತ್ತನೂ ಬಂದ್ಬಿಟ್ಟೈತೆ. ಪಿಲ್ಲೋ ಇಬ್ಬರಿಗೆ ಸೇರಿ ಒಂದೇ ಪಿಲ್ಲೋ ಸಿಕ್ಬಿಟ್ಟಿತ್ತು, ಎಲ್ಲ ಕಿತ್ಕೊಂಡೋಗ್ಬಿಟ್ಟಿದ್ರು ನೈಟು. ಕಾಫಿ ಹಾಕೊಳ್ಳೋಣ. ಇದು ಪ್ರೆಸ್ ಮಾಡಿ ಹಾಕೋಬೇಕಾ ಸರ್ ಇದು? ಇಲ್ಲ ಇಲ್ಲ, ಓಪನ್. ಓಕೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಟೈಮ್ ಎಷ್ಟಾಗಿರ್ಬೋದು? ಒಂದು 9 ಗಂಟೆ ಆಗಿದೆ ಅನ್ಕೊಂತೀನಿ. ಸೊ ಏನೇನಿದೆ ಬ್ರೇಕ್ಫಾಸ್ಟಲ್ಲಿ ಅಂದರೆ ಬ್ರೆಡ್ಡು, ಜಾಮು, ಬಟರ್ ಇದೆ.
ಅದು ಬಿಟ್ಟು ರೈಸ್ ಇದೆ ಚೆನ್ನಾಗಿದೆ ರೈಸು ಸ್ಯಾಂಡ್ವಿಚ್ ಗಿನ್ವಿಚ್ ಎಲ್ಲ ತಿಂತಿದ್ದಾರೆ ಎಲ್ಲರು ಗಾಡಿಗಳೆಲ್ಲ ರೆಡಿ ಮಾಡಿ ಒರೆಸಿ ಎಲ್ಲ ಇವಾಗ ಕೆಳಗಿಳಿಯೋ ಪ್ಲಾನ್ ಅಲ್ಲಿದ್ದೀವಿ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸೋ ಇಕ್ತೀನಿ 10 ಗಂಟೆ ಆಗೋಯ್ತೇನೋ 9 ಗಂಟೆ 9:30 ಆಗ್ತಾವೆ ಅಂತ ಇವಾಗ ಎದ್ದು ಬಂದವರು ಅವರು ನಾವು 6 ಗಂಟೆಗೆ ಎಚ್ಚರ ಹೋಗೈತೆ ಆಲೇ ಬ್ರೇಕ್ಫಾಸ್ಟ್ ಆಗೋಯ್ತು ಎಲ್ಲರು ಹುಡುಗರ ಹಾಲು ತಗೊಂಬರಕ್ ಹೋಗಿರೋ ಹುಡುಗರ ಸಲುವಾಗ ಕಾಯ್ತಾ ಇದೀವಿ ಇನ್ನ ಹಾಲು ಕರಿತವ್ರ ಅನ್ಸೈತೆ ಹಾಲು ತರಕ್ ಹೋಗಿಲ್ಲ ಇವರು ಸೀರಿಯಸ್ ಆಗಿ ಹಾಲು ಕರಿಯಕ್ ಹೋಗೋರು ಅವರು ಟೀ ಕುಡಿಬೇಕಾಗೈತೆ ಟೀ ಇಲ್ಲ ಕಾಫಿ ಯಾವಾಗ ಬರ್ತಾರೋ ಏನೋ ಸೊ ಎಲ್ಲಾರ್ದು ತಿಂಡಿ ಎಲ್ಲ ಆಯ್ತು ಕಾಫಿ ಎಲ್ಲ ಕುಡ್ದಾಯ್ತು ಕಾಫಿ ಮಾಡಿದ್ರು ಇವಾಗ ಇವಾಗ ಹಾಲು ಬಂತು ನಮ್ಮ ಹುಡುಗರೆಲ್ಲ ಹಾಲು ತಗೊಂಬಂದು ಇವಾಗ ಬಂದರು ಅನಿರುದ್ಧ ಮತ್ತು ಇವರು ಕೃಷ್ಣ ಬ್ರೋ ಮತ್ತು ಇವರು ಎಲ್ಲ ಪ್ಯಾಂಟ್ ಹಾಕ್ಕೊಂಡು ರೆಡಿ ಆಗ್ತಿದ್ದೀವಿ ಇವಾಗ ನೆಕ್ಸ್ಟು ಹೋಗ್ತಾ ಇರೋ ಪ್ಲೇಸು ಏನು ಅಂದರೆ ಒಂದು ಆಫ್ ರೋಡ್ ಇದೆ ಆಫ್ ರೋಡ್ ವಿತ್ ವಾಟರ್ ಕ್ರಾಸಿಂಗು ಸೊ ಹಾಗಾಗಿ ಫುಲ್ಲು ಇಲ್ಲೇನು ಸ್ನಾನ ಇಲ್ಲ ವಾಟರ್ ಕ್ರಾಸಿಂಗಲ್ಲೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಂದ ಸೀದಾ ಮನೆ ಸೈಡು ನೋಡ್ತೀರಾ ವಾಟರ್ ಕ್ರಾಸಿಂಗು ಆಫ್ ರೋಡಿಂಗ್ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ತೀರಾ ಕ್ರೇಜ್ ಆಗಿದೆ ಇವಾಗ ಮೇನ್ ಟಾಸ್ಕ್ ಇರೋದೇನು ಅಂದರೆ ಕೆಳಗಡೆ ಇಳಿಸ್ಬೇಕು ಗಾಡಿನ ಹೆಂಗಿದೆ ನೀವು ನೋಡಿದ್ದೀರಾ ಆಲ್ರೆಡಿ ಗಾಡಿ ಹೆಂಗೆ ಇಳಿಸೋದು ಏನು ಒಂದು ಚೂರು ಗೊತ್ತಿಲ್ಲ ಫಿಂಗರ್ ಕ್ರಾಸ್ ದೇವರಿದ್ದಾನೆ ಗಟ್ಟಿ ಧೈರ್ಯ ಮಾಡಿ ಇಳಿಸ್ತೀನಿ ನೋಡೋಣ ನೋಡ್ತೀರಾ ಏನಾಗುತ್ತೆ ರೆಡಿ ಆಗೋಣ ಬೇಗ ಬೇಗ ರೆಡಿ ಜಾಕೆಟ್ ತೆಗೆದಿಟ್ಟಿದ್ದೀನಿ ಧೂಳು ಸಿಕ್ಕಾಬಿಟ್ಟೆ ಪ್ಯಾಂಟ್ ಧೂಳಾಗ್ಬಿಟ್ಟೈತೆ ಫುಲ್ಲೆಲ್ಲ ಹಾಕ್ಕೊಂಡು ರೆಡಿಯಾಗಿ ಸಿಗ್ತೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು 10:11 ಆಗ್ತಾ ಬಂತು ಓಕೆ 10:45 ಆಗಿದೆ ಸೊ ಎಲ್ಲ ಫೋಟೋಸ್ ತೊಗೊತಾ ಇದ್ದಾರೆ ಎಲ್ಲ ಒಂದು 10-15 ಜನ ಕೆಳಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಓಕೆನಾ ಸೊ ಎಲ್ಲ ಗೇರ್ ಅಪ್ ಆಗಿದ್ದಾರೆ ಫೋಟೋಶೂಟ್ ನಡೀತಾ ಇದೆ ಪವಂಬ್ರೋ ಅದು ಒಂದು ಶೂಟ್ ಫೋಟೋಶೂಟು ಅಲ್ಲೂ ಹುಡುಗರೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀವಿ ಸೊ ಇನ್ನು ನೆಕ್ಸ್ಟು ಹೋಗೋದು ಏನೇ ಇಲ್ಲ ಇವಾಗ ಹೋದರೆ ವಾಟರ್ ಕ್ರಾಸಿಂಗು ಮತ್ತು ಸ್ನಾನ ಮಾಡಿ ಹೊರಡೋದೆ ಸೊ ನಮ್ಮದು ಹೆಲ್ಮೆಟ್ ಐತೆ ಹೆಲ್ಮೆಟ್ ಇಲ್ಲೇ ಇರಲಿ ಎತ್ಕೊಳ್ಳೋಣ ಫುಲ್ಲೆಲ್ಲ ಕೆಲಸ ಮುಗೀತು ಅಂದರೆ ಹೋಗೋಣ ಹೊರಡೋಣ ಸೊ ಎಲ್ಲ ಕೆಳಗಡೆ ಒಳಗೆ ಹೊರಡೋಕ್ಕೆ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ ಗಿರಿ ಬ್ರೋ ಪವನ್ ಬ್ರೋ ಸಿ ಕೆ ಬ್ರೋ ಎಲ್ಲ ಇಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾರೆ ಅವರಿಂದ ನಾನಿರೋದು ನೋಡೋಣ ಹೆಂಗೆ ಹೋಗೋದು ಏನು ಅಂತ ಸೀರಿಯಸ್ ಆಗಿ ಹೆಂಗೆ ಹೋಗ್ತೀರ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ ಹ್ಞೂ ಸೊ ಬಿಳ್ಳಾರ್ದು ಹೋಗ್ಬಿಟ್ರೆ ಖುಷಿ ಓಕೆ ಲೆಟ್ಸ್ ಗೋ ಇಟ್ಕೊಂಡಿರಿ ಇಟ್ಕೊಂಡಿರ್ರಿ ಹೋಗೋಣ ನಂದು ಸ್ಪೇಸ್ ಬೇರೆ ಕಮ್ಮಿ ಐತೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಫುಲ್ ಅಂತರೂ ಮಾಡೋಕ್ಕಾಗಲ್ಲ ಕ್ಲಚ್ ಮಾತ್ರ ಹಿಡಿಬಾರ್ದು ಗುರು ಮೇನ್ ಹೆಂಗತ್ತ ಇದು ಹಿಡಿದೇ ಬಾರ್ದು ಏನು ಮಾಡೋಣ ನೋಡೋದೇವೆ ಈಗ ತಲೆಯಲ್ಲಿ ಇದನ್ನು ಹಿಡಿಬಾರ್ದು ಅನ್ನೋ ತಲೆಯಲ್ಲಿ ಇರಬೇಕು ಮೇನು ಓಕೆ ಲೆಟ್ಸ್ ಗೋ ಅಲ್ಲಾಗಿನ ಬೇಜ ಅಂತಾನೆ ನಿಂತವ್ರೆ ಬೇಡ ಇರಿ ಬೇಡ ಇರಿ ಅಲ್ಲಿ ಇವಾಗ ಏನಾಗುತ್ತೆ ಗೊತ್ತಾ ಅವ್ರು ಒಂದು ಲೆವೆಲಲ್ಲಿ ನಿಂತವ್ರೆ ನಮಗೆ ಸ್ಲೋಪ್ ಕೊಟ್ಬಿಡ್ತಾರೆ ನಮಗೆ ಸ್ಲೋಪ್ ಸಿಕ್ತಂದ್ರೆ ನಾವು ಬಿದ್ದೋಯ್ತೀವಿ ಓಕೆ ಬನ್ನಿ ಒಬ್ಬೊಬ್ರೆ ಬನ್ನಿ ಇನ್ನು 2 ಇದ್ದಾವೆ ಆ 2 ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ
ಗರೀಬ್ರ ನಿಂತ್ಕೊಂಡವ್ರೆ ಇಲ್ಲ ಗುದ್ದಿದ್ರು ಹೋಗು ಅಂತ ಹೇಳ್ತಾ ಇತ್ತು ಅಲ್ಲೇ ನಿಂತ್ಕೊಂಡಿದ್ ಗಿರಿಬ್ರು ಹೋಗಿ ಗುದ್ದಿಸ್ಕೊಂಡ್ರು ಪುಣ್ಯ ಏನು ಬೀಳಲಿಲ್ಲ ಬ್ರೋ ನಿಧಾನಾಗ ಹೋಗಿ ಓಕೆ ಅಲ್ಲಿ ಗಾಡಿ ನಿಧಾನ ಏ ನಿಧಾನ ನಿಧಾನ ಹೋಗ್ಬೋದು ನಿಲ್ಲಿಸ್ಬೇಡಿ ಕಾಲ್ತೆ ಬ್ರೇಕ್ ಮಾಂದ ಕಾಲ್ ತೆಗಿಬೇಡಿ ಓಕೆ ಅಷ್ಟು ದಾಟ್ಬಿಟ್ರೆ ಆರಾಮು ಪ್ರಾಬ್ಲಮ್ ಇಲ್ಲ ಅಷ್ಟು ದಾಟ್ಬಿಟ್ರೆ ಸೇಫು ಓಕೆ ಅಯ್ಯೇ ಇಲ್ಲ ಹೋಯ್ತು ಹೋಯ್ತು ಬಿಡಿ ಅಷ್ಟೇ ವೇಟು ಸಿಕ್ಕ ನಮ್ದು ಎಳ್ದಾಡ್ತದೆ ನಮ್ದು ಬೆಳ್ದಾಡ್ತದೆ ಇವಾಗ ನಿಧಾನ ಅಯ್ಯೋ ಇಲ್ಲ ಏನಾಯ್ತು ಅವ್ರ ಕೆಳಗಡೆ ಹೋಗ ಹೋಗ್ಬಿಟ್ರ ಅಂತ ಹಂಗೆ ಏನ್ ಹಂಗ ಹೋಗ್ಬಿಟ್ರು ಓಕೆ ಹೆಂಗ ಹೋದ್ರು ಗೊತ್ತವ್ರು ನಿಲ್ಸ್ತೇ ಅಲ್ಲ ಅಯ್ಯೋ ಕ್ರೇಜಿ ನೋಡ್ರಿ ನನಗೂ ಜ್ಯೂಸ್ ಬರ್ತೈತೆ ಸಂಬಂಧ ಇಲ್ಲ ಗಾಡಿ ಹೋಗ್ಬಿಟ್ಟು ಅಯ್ಯೋ ಮಣ್ಣು ಅದು ಆ ಕಡೆ ಈ ಕಡೆ ಆಡ್ತೈತೆ ಹೋಗ್ಬಿಟ್ರು ನನ್ ಚೂರು ಚೂರು ಆಫ್ ಮಾಡಿದ್ರೆ ಒಳ್ಳೇದು ಸೆಕ್ಯೂರ್ ಹೋಗ್ತವ್ರೆ ಓ ನಿಧಾನ ರೈಟಿಗೆ ಎಳಿತಾ ಐತೆ ಗಾಡಿ ಬ್ರೋ ಸ್ಟ್ರೇಟ್ ಮಾಡ್ಕೊಳ್ಳಿ ಲೆಫ್ಟ್ ಕಳ್ಕೊಳ್ಳಿ ಸ್ಟ್ರೇಟ್ ಆಗಿ ಹಂಗೆ ಸ್ಟ್ರೇಟ್ ಆಗಿ ಹಾಂ ಓಕೆ 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 ಅದೇ ಇವಾಗ ನಾನೇ ಹೋಗೋದು ಗುರು ಬೈಕ್ ಬತ್ತೈತೆ ಇದು ಒಂದಲ್ಲ ಇನ್ನೂ ಒಂದೈತೆ ಅದಿನ್ನೂ ಅವೈಲೇಬಲ್ ಆಗೈತೆ ಇರಿ ಇರಿ ನಾನು ಹೋಗ್ತೀನಿ ನಾನು ಹೋಗ್ಬಿಡ್ತೀನಿ ಏ ಬೇಡ ಬೇಡ ಪ್ಲೀಸ್ ಹಾಂ ಭಯ ಆಗ್ತೈತೆ ಸೀರಿಯಸ್ ಆಗಿ ಅಯ್ಯೋ